ಗಾಗಲ್ ಹೊಸ ವಾಚ್ ಕೌಂಟ್ ಮನೆಯ ಕರೋಡ್ಪತಿನ ಅಲ್ಲ ಮಗ ಕರ್ನಾಟಕ ಬಂಪರ್ ಲಾಟ್ರಿ ಅದೆಲ್ಲ ಏನು ಇಲ್ಲ ಈ ಡ್ರೆಸ್ ಪಕ್ಕದ ಮನೆ ಪ್ರಕಾಶ ಕೊಡ್ಸಿದ್ದು ಯಾ ಈ ಗಾಗಲ್ ಸಿಕ್ಸ್ ಕ್ರಾಸ್ ಶೈಲೇಂದ್ರ ಕೊಡ್ಸಿದ್ದು ಅಂಡ್ ಈ ವಾಚ್ ನನ್ನ ಓಲ್ಡ್ ಫ್ರೆಂಡ್ ಕೈಲಾಶ್ ಕೊಡ್ಸಿದ್ದು ಮತ್ತೆ ಸೂ ಯಾರು ಕೊಡ್ಸಿದ್ದು ಅದನ್ನ ಎದ್ರ ಮನೆ ಎಲ್ಲಪ್ಪ ಕೊಡ್ಸಿದ್ದು ಇದರಲ್ಲ ನಿನ್ನ ಬರ್ತ್ಡೇ ಕೊಡ್ಸಿದ್ದ ಅಲ್ಲ ಪಾಪ ಅವರೆಲ್ಲ ನನ್ನ ಲವರ್ಸ್ ಓ ಮೈ ಗಾಡ್ ಇದೇನಪ್ಪ ಇದು ಬೈ ಕ್ಯಾಂಟೀನ್ ಹೋಗೋಣ ಹೋಗೋಣ ಏ ಅಲ್ಲಿ ವಿಜಯ್ ನಿಂತ್ಕೊಂಡಿದ್ದಾನೆ ಆ ಕಡೆ ನಾನು ಬರಲಪ್ಪ ಏ ಅವನಿಗೆ ಯಾಕೆ ಹೆದರ್ಕೊತೀನ ಬನ್ನಿ ಇಲ್ಲಪ್ಪ ಇಲ್ಲಪ್ಪ ಅಯ್ಯೋ ಏನು ಆಸ್ ನೋಕಳೆ ಏಯ್ ನಿನಗೆ ಎಷ್ಟು ಸಲ ಹೇಳಿದಿನೋ ಚಿಟಕೆ ಹೊಡಿಬೇಡ ಅಂತ ನಿನಗೂ ಎಷ್ಟು ಸಲ ಹೇಳಿದಿನಿ ಸಲ್ಯೂಟ್ ಹೊಡೆದೋಬೇಕು ಅಂತ ಅದೇ ಟೇಪಾ ಅಲ್ಲ ಎದರೇಟು ಓಕೆ ನಿನಗೆ ನಾನು ದಿನ ಸಲ್ಯೂಟ್ ಹೊಡಿಬೇಕು ಅಷ್ಟೇ ತಾನೆ ಎಸ್ ಅಷ್ಟೇ ಸರಿ ನಿನಗೂ ನನಗೂ ಒಂದು ಚಾಲೆಂಜ್ ಈ ಸರ್ಕಲ್ ಒಳಗೆ ಪೆಪ್ಸಿ ಇಟ್ಟಿದ್ದೀನಿ ಇದನ್ನ ನೀನು ಕೈಯಲ್ಲಿ ಮುಟ್ಟ ಹಾಗೆ ಬಾಯಲ್ಲೇ ಕ್ಯಾಪ್ ತೆಗೆದು ಬಾಯಲ್ಲೇ ಎತ್ಕೊಂಡು ಕುಡಿಬೇಕು ನಿನಗೆ ಟೈಮು 60 ಸೆಕೆಂಡ್ಸ್ ಇದನ್ನ ಮಾಡಿ ತೋರಿಸು ಆಮೇಲೆ ನಿನಗೆ ಸಲ್ಯೂಟ್ ಹೊಡಿತೀನಿ ಏಯ್ ನಿಲ್ಸಿ ಆದ್ರೆ ನಂದು ಒಂದು ಕಂಡೀಷನ್ ನಾನು ಈ ಚಾಲೆಂಜ್ ಅಲ್ಲಿ ಗೆದ್ರೆ ನನಗೆ ಸಲ್ಯೂಟ್ ಮಾತ್ರ ಹೊಡೆಯೋದಲ್ಲ ಇಷ್ಟು ಜನರ ಮುಂದೆ ನನಗೆ ಕಿಸ್ ಕೂಡ ಕೊಡಬೇಕಾಗುತ್ತೆ ಈ ಚಾಲೆಂಜ್ ಗೆ ಒಪ್ಪಬೇಡ ಪ್ರಿಯ ತಾಕತ್ತಿದ್ರೆ ಒಪ್ಪಬೇಕಪ್ಪ ಏಯ್ ಫಿಟ್ಟಿಂಗ್ ಇಡಬೇಡವೋ ಬೋಲ್ಟ್ ಕಟ್ ಆಗಿಬಿಡುತ್ತೆ ನನ್ನ ಮಗನಿಗೆ ಅವನಿಗೆ ಏನು ರೂಪಕ್ಕೆ ಚಾಲೆಂಜ್ ಮಾಡಿದವಳು ನೀನು ನೀನು ಒಪ್ಪಬೇಕು ಏ ಪ್ರಿಯ ಬೇಡ ಬಾರೆ ಏ ಬಿಡ್ರೆ ಅವನ್ ಏನ್ ಕಿಸಿತಾನೆ ಐ ಆಮ್ ರೆಡಿ ಎಸ್ ನಾನು ರೆಡಿ ಹಾ ಸೋತ್ರೆ ನಾನ್ ನಿನಗೆ ಸಲ್ಯೂಟ್ ಹೊಡಿಯಲ್ಲ ನೀ ನನಗೆ ಸಲ್ಯೂಟ್ ಹೊಡಿಬೇಕು ಮರಿ ಚಾಲೆಂಜ್ ಮಾಡ್ತ್ಯಾ ಫ್ರೆಂಡ್ಸ್ ಇನ್ಮೇಲೆ ನೀವು ಯಾರು ಇವನಿಗೆ ಸಲ್ಯೂಟ್ ಮಾಡಬೇಕಾಗಿಲ್ಲ ಇವನು ನನಗೆ ಸಲ್ಯೂಟ್ ಮಾಡ್ತಾನೆ ಇನ್ 18 ಸೆಕೆಂಡ್ ಬಾಕಿ ಇರೋದು ಗುರು ಕಮಾನ್ ಹರಿ ಅಪ್ ಹರಿ ಅಪ್ ಇದೇನು ಗುರು ನಿನ್ನೆಯಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇದೆಯಲ್ಲ ಇದೇನ್ ಮಹಾ ಇದನ್ನ ತಗೊಳ್ಳೋದಪ್ಪ ಅವಳು ಕಾಣದಂಗೆ ಹಿಂಗ್ ಓಪನ್ ಮಾಡಿಬಿಟ್ಟು ತಿರ್ಗ ಹಿಂಗ್ ಮುಚ್ಚಿಬಿಟ್ಟು ಆಮೇಲೆ ತೆಗ್ದು ಹಿಂಗೆ ಎಸ್ಬಿಟ್ಟು ಹೆಂಗಿದೆ ಐಡಿಯಾ ಇದು ಕೌಂಟ್ ದ ಟೈಮ್ ಸ್ಟಾಪ್ ಅವತ್ ಕೊಟ್ಟಿದ್ 60 ಸೆಕೆಂಡ್ಸ್ ಆದ್ರೆ ಇವತ್ತು 30 ಸೆಕೆಂಡ್ಸ್ ಮಾತ್ರ ಚಿಲ್ಡ್ರೆ ನನ್ ಮಕ್ಕಳ ತರ ಆಡ್ಬೇಡಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ರೋ ಸ್ವಲ್ಪ ಸಮಯ ಕೊಟ್ರೆ ತೆವಳ ಮಗುನು ಎದ್ ಓಡಾಡುತ್ತಂತೆ ಅಂತದ್ರಲ್ಲಿ ಅವತ್ ಫ್ರೆಶ್ ಥಾಟ್ ಅದಕ್ಕೆ 60 ಸೆಕೆಂಡ್ಸ್ ಇವತ್ ಇವ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾನೆ ಅದಕ್ಕೆ ಇವನ್ಗೆ 30 ಸೆಕೆಂಡ್ಸ್ ಮಾತ್ರ ದಮ್ ಇದ್ರೆ ಕುಡಿಲಿ ಇಲ್ಲ ಅಂದ್ರೆ ರೈಟ್ ಹೇಳಿ ನಾನು ರೈಟ್ ಹೇಳಕ್ ಬಂದಿಲ್ವೇ ನಾನ್ ಬಂದಿರೋದು ನೀನ್ ಹಾಕಿರೋ ಬೆಟ್ಸ್ ಅಲ್ಲಿ ಗೆದ್ದು ನಿನ್ ಕೈಯಿಂದ ಸೆಲ್ಬಿಟ್ ಹೊಡ್ಸ್ಕೊಂಡು ನಿನ್ನಿಂದ ಕಿಸ್ ತಗೊಳಕ್ ಬಂದಿದ್ದೀನಿ ಅದು ನಿನ್ ಹಣೆಲು ಬರ್ದಿಲ್ಲ ಹೋಗೋ ಏಯ್ ಹಣೆಲಿ ಬರ್ದಿಲ್ಲ ಅಂದ್ರೆ ನಾನೀಗ ಬರೀತೀನಿ ಕಣೆ ಕೌಂಟ್ ದ ಟೈಮ್ ಏನಂದೆ ಹಣೆ ಬರಹನೆ ಬದಲಾಯಿಸಿ ಬರೀತೀನಿ ಇಂದ್ಯಾ ಆದ್ರೆ ಈಗೇನ್ ಹೇಳ್ತ್ಯಾ ಏ ಈ ಪ್ರಿಯಾನ ಕಿಸ್ ಮಾಡೋ ಗಂಡು ಇನ್ನೂ ಈ ಕಾಲೇಜಲ್ಲಿ ಹುಟ್ಟಿಲ್ಲ ಮರಿ ಅದಕ್ಕೆಲ್ಲ ದಿಲ್ ದಿಲ್ ಇರ್ಬೇಕು ನಿಂತ್ಕೋ ನಾನ್ ಟ್ರೈ ಮಾಡ್ಬೋದಾ ನೀನಾ ಏ ನೋಡ್ರಿ ಯು ಟ್ರೈ ಮಾಡ್ತಾನಂತೆ ಮಾತಾಡಕ್ಕೆ ನಾಚ್ಕೊಳ್ಳೋ ನೀನು ನೀ ಟ್ರೈ ಮಾಡ್ತ್ಯಾ ಏ ಬಚ್ಚು ನಿಂಗೆ ಯಾಕೆ ಹೋಯ್ದಲ್ಲ ಮರಿ ಹೋಗಿ ಪಾಚ್ಕೊ ಮರಿ
ಟೈಮ್ ನೋಟ್ ಮಾಡ್ಕೊಳ್ಳಿ. ಓಕೆ. 1 2 ಏನಮ್ಮ ಜಾನ್ಸಿ ರಾಣಿ, ನಿನಗೆ ಕಿಸ್ ಕೊಡೋ ಯೋಗ್ಯತೆ ಇರೋ ಗಂಡು ಇಡೀ ಕಾಲೇಜ್ ಅಲ್ಲೇ ಯಾರು ಇಲ್ಲ ಅಂತ ಇದೆ, ಈಗೇನಂತೀಯ? ಕಿಸ್ ನೋ ಮಿಸ್. ವಡಿಲಿ ಬುಡುಗುರು. ತಪ್ಪು ಪ್ರಿಯ, ಸಿಕ್ ಸಿಕ್ ಜಾಗದಲ್ಲಿ ಸಿಕ್ಕದವ್ರಿಗೆಲ್ಲ ತಪ್ಕೊಂಡು ಮುತ್ಕೊಡೋದಕ್ಕೆ ನಾವು ಅಮೆರಿಕನ್ಸ್ ಅಲ್ಲ, ವಿ ಆರ್ ಇಂಡಿಯನ್ಸ್. ನಮಗೆ ನಮ್ಮದೇ ಆದಂಥ ಸಂಸ್ಕೃತಿ ಇದೆ, ಸಂಪ್ರದಾಯ ಇದೆ, ಮುತ್ತಿಗೆ ಅದರದೇ ಆದಂಥ ಪವಿತ್ರವಾದ ಸ್ಥಾನ ಇದೆ. ಅದು ಗಂಡಾಗಲಿ ಹೆಣ್ಣಾಗಲಿ ತನ್ನ ಪ್ರೇಮಿಗೆ ಗಂಡ ಹೆಂಡತಿಗೆ ಮಾತ್ರ ಮೀಸಲಾಗಿರ್ಬೇಕೆ ಹೊರತು ಮುತ್ತು ಸಿಕ್ ಸಿಕ್ಕದವ್ರಿಗೆಲ್ಲ ಹಂಚೋದಕ್ಕೆ ಎಲೆಕ್ಷನ್ ಟೈಮಲ್ಲಿ ಪೊಲಿಟಿಷಿಯನ್ಸ್ ಹಂಚೋಂಥ ಪಾಂಪ್ಲೆಟ್ಗಳಲ್ಲ. ಹಿಂದೆ ಮುಂದೆ ಯೋಚನೆ ಮಾಡಿದೆ, ಅವನ ಜೊತೆ ಚಾಲೆಂಜ್ ಮಾಡಿ ಮುತ್ಕೊಡೋ ಕೊಟ್ಟಿದ್ಯಲ್ಲ, ಅವನೇನಾದ್ರು ಗೆದ್ದು ನೀನು ಮುತ್ಕೊಡ್ಬೇಕಾಗಿದ್ದಿದ್ರೆ ನಿಜವಾಗ್ಲೂ ನೀನು ಕೊಡ್ತಾ ಇದ್ದ? ಅದಕ್ಕೆ ನೀನು ಮನಸ್ಸಾಕ್ಷಿ ಒಪ್ತಾ ಇತ್ತ? ಮನುಷ್ಯ ಆಸ್ತಿ ಅಂತಸ್ತು ಒಡವೆ ವಸ್ತ್ರ ವೈಡೂರ್ಯ ಏನ್ ಬೇಕಾದ್ರೂ ಕಳ್ಕೊಂಡು ಗಳಿಸ್ಕೋಬಹುದು, ಆದ್ರೆ ಗಳಿಸಿದ್ರೆ ಕಳಿಯೋಕ್ಕಾಗದಿರೋದೆರಡು ಪಾಪ ಪುಣ್ಯ, ಕಳೆದ್ರೆ ಗಳಿಸೋಕ್ಕಾಗದಿರೋದೆರಡು ಶೀಲ ಪ್ರಾಣ. ಮೈಂಡ್ ಇಟ್.